ವೆಲ್ಕಮ್ ಬ್ಯಾಕ್. ಇನ್ನು ಸಿಡಿ ಲೇಡಿ ದೂರು ದಾಖಲಿಸುತ್ತಿದ್ದ ಹಾಗೆ ಅವರು ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಯುವತಿಯ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. ಆ ವಿಡಿಯೋದಲ್ಲಿ ಯುವತಿ ಹೇಳೋದು, ನನಗೆ ಬದುಕಬೇಕೋ ಸಾಯಬೇಕೋ ಗೊತ್ತಾಗ್ತಿಲ್ಲ ಅನ್ನೋ ರೀತಿ ಯುವತಿ ಮತ್ತೊಂದು ವಿಡಿಯೋದಲ್ಲಿ ಮಾತನಾಡಿರೋದು. ಯುವತಿಯ ಬಿಡುಗಡೆಯಾಗಿರೋ ಮತ್ತೊಂದು ವಿಡಿಯೋದಲ್ಲಿ ಯುವತಿ ಈ ರೀತಿಯಾಗಿ ಮಾತಾಡಿದ್ದಾರೆ. ಡಿ ಕೆ ಶಿ ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದನ್ನು ಹೇಳ್ತಾರೆ ಅವರು. ಬದುಕಬೇಕೋ ಸಾಯಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ. ಡಿ ಕೆ ಶಿ ಸಿದ್ದರಾಮಯ್ಯ ಜೊತೆ ಮಾತಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು ಅನ್ನುವಂತ ಹೇಳಿಕೆಯನ್ನ ಕೂಡ ವಿಡಿಯೋದಲ್ಲಿ ಯುವತಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೇಳ್ತಾರೆ, ನನ್ಗೆ ಈಗ ಸ್ವಲ್ಪ ಧೈರ್ಯ ಬಂದಿದೆ, ಅದಕ್ಕಾಗಿ ದೂರು ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದೀನಿ ಅಂತ ಹೇಳಿ. ಆದ್ರೆ ಯುವತಿಗೆ ಭಯ ಇನ್ನೂ ಹಾಗೆ ಇರೋ ಹಾಗೆ ಕಾಣ್ತಾ ಇದೆ, ಅದಕ್ಕಾಗೆ ಇಂಥ ಮಾತುಗಳು ಬಂದಿದೆಯಾ ಅಂತ. ನನಗೆ ಬದುಕಬೇಕು ಅಥವಾ ಸಾಯ್ಬೇಕು ಅಂತ ಹೇಳಿ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಯುವತಿ ಮಾತಾಡಿರೋದು, ನನ್ನ ತಂದೆ ತಾಯಿ ಕಣ್ಣೀರು ಹಾಕಿದ್ರು ಅಂತ. ಸಾಕಷ್ಟು ವಿಚಾರಗಳ ಬಗ್ಗೆ ಯುವತಿ ಮತ್ತೊಂದು ವಿಡಿಯೋದಲ್ಲಿ ಮಾತಾಡಿರುವಂಥದ್ದು, ಅದರಲ್ಲಿ ಯುವತಿಯಲ್ಲಿರುವಂತಹ ಆತಂಕ ಭಯ ಹೆದರಿಕೆ ಮಾತುಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಗೋಚರ ಆಗ್ತಾ ಇದೆ. ನನ್ನ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ ಅಂತ ಯುವತಿ ಬಹುತೇಕ ಎಲ್ಲ ವಿಡಿಯೋದಲ್ಲೂ ಮಾತಾಡಿದ್ದಾರೆ. ನಾನು ಡಿ ಕೆ ಶಿ ಅವರ ಮನೆಗೆ ಹೋಗಿ ಮಾತಾಡಿರೋದು ನಿಜ ಅಂತ ಕೂಡ ಯುವತಿ ಮಾತಾಡಿರುವಂಥದ್ದು. ಸೊ ಮತ್ತೊಂದು ವಿಡಿಯೋದಲ್ಲಿ ಇದೀಗ ಯುವತಿ ಮಾತಾಡಿರುವಂಥದ್ದು ಮತ್ತಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ ಇದೀಗ ಆ ವಿಡಿಯೋ ಮೂಲಕ. ಅದರಲ್ಲಿ ನನಗೆ ಬದುಕಬೇಕೋ ಸಾಯ್ಬೇಕೋ ಅಂತ ತೋಚ್ತಾ ಇಲ್ಲ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ದು ನಾನು ನಿಜ. ನನ್ನ ಆಡಿಯೋ ಬಿಡುಗಡೆ ಆಗಿದ್ದು ಹೇಗೆ ಆಗಿದ್ರೆ ಅಂತ ಯುವತಿ ಮಾತನಾಡಿರುವಂಥದ್ದು. ಅಂದ್ರೆ ನಿನ್ನೆ ಬಿಡುಗಡೆ ಆಗಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಭಾವಿಸ್ಕೊಳ್ಳೋದಾದ್ರೆ, ನನ್ನ ಆಡಿಯೋ ಬಿಡುಗಡೆ ಆಗಿದ್ದು ಹೇಗೆ ಅಂತ ಯುವತಿ ಮತ್ತೆ ಪ್ರಶ್ನೆ ಮಾಡಿರುವಂಥದ್ದು. ನಿನ್ನೆ ಏನು ರೋಚಕ ಟ್ವಿಸ್ಟ್ಗಳು ಸಿಕ್ಕಿದೆ ಆ ವಿಡಿಯೋ ಮೂಲಕ, ಆಡಿಯೋ ರಿಲೀಸ್ ಆಯಿತು, ಆ ಎಲ್ಲದರ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದೀಗ ನನ್ನ ಆಡಿಯೋ ರಿಲೀಸ್ ಆಗಿದ್ದು ಹೇಗೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಹೋಗಿ ನಾನು ಮಾತನಾಡಿದ್ದು ನಿಜ ಅಂತ ಕೂಡ ಯುವತಿ ಹೇಳಿರೋದು. ನನ್ನ ಕುಟುಂಬಸ್ಥರನ್ನ ಬೆಂಗಳೂರಿಗೆ ಕರೆ ತನ್ನಿ ಮೊದಲು ಅಂತ ಯುವತಿ ಹೇಳಿರೋದು. ತನಗೆ ತನ್ನ ಕುಟುಂಬದ ಬಗ್ಗೆ ಬಹಳ ಆತಂಕವನ್ನ ಯುವತಿ ವ್ಯಕ್ತಪಡಿಸಿರೋ ಹಾಗಿದೆ ಈ ವಿಡಿಯೋದ ಮೂಲಕ. ಮತ್ತೊಂದು ವಿಡಿಯೋನ ಯುವತಿ ಬಿಡುಗಡೆ ಮಾಡಿ ಅಲ್ಲಿ ಒಂದಷ್ಟು ಮಾತುಗಳನ್ನು ಆಡಿರುವಂಥದ್ದು, ಅದರಲ್ಲಿ ಈ ಅಂಶಗಳ ಬಗ್ಗೆ ಯುವತಿ ಮಾತನಾಡಿರುವಂಥದ್ದು, ಡಿ ಕೆ ಶಿವಕುಮಾರ್ರ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದಾರೆ, ಜೊತೆಗೆ ನನ್ನ ಆಡಿಯೋ ಹೇಗೆ ಬಿಡುಗಡೆ ಆಯಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಅಂದರೆ ನನ್ನ ಆಡಿಯೋ ಈಗ ಏನು ಬಿಡುಗಡೆ ಆಗಿದೆ ಅದನ್ನು ನೋಡಿದ್ರೆ ನನ್ನ ಕುಟುಂಬ ಮತ್ತು ನಾನು ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ, ನಾನು ಸಂತ್ರಸ್ತ ಇದ್ದೀನಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಯುವತಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಅಳಲು ತೋಡ್ಕೊಂಡಿದ್ದಾರೆ. ಬಹಳ ಆತಂಕದಿಂದಲೇ ಯುವತಿ ಮತ್ತೊಂದು ವಿಡಿಯೋದಲ್ಲಿ ಮಾತಾಡಿರುವಂಥದ್ದು, ನಿನ್ನೆ ಏನೆಲ್ಲ ಬೆಳವಣಿಗೆಗಳಾಯಿತು ಆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮತ್ತೆ ಇದೀಗ ಮತ್ತೊಂದು ವಿಡಿಯೋವನ್ನು ಯುವತಿ ಬಿಡುಗಡೆ ಮಾಡಿರೋದು, ಅದರಲ್ಲಿ ಈ ರೀತಿಯ ವಿಚಾರಗಳ ಬಗ್ಗೆ ಯುವತಿ ಮಾತಾಡಿರುವಂಥದ್ದು, ಪ್ರಮುಖವಾಗಿ ನನ್ನ ಕುಟುಂಬದವರನ್ನು ಮತ್ತೆ ಬೆಂಗಳೂರಿಗೆ ಕರೆ ತನ್ನಿ, ನನ್ನ ತಂದೆ ತಾಯಿ ಸೇಫ್ ಇಲ್ಲ ಅಂಥೇಳಿ ನನ್ನ ಕುಟುಂಬಸ್ಥರು ಬೆಂಗಳೂರಿಗೆ ಶಿಫ್ಟ್ ಆಗಬೇಕು, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ರೀತಿಯಲ್ಲಿ, ಜೊತೆಗೆ ಈ ಪ್ರಕರಣದಲ್ಲಿ ನಾನು ಸಂತ್ರಸ್ತ ಇದ್ದೇನೆ, ನನಗೆ ನ್ಯಾಯ ಕೊಡಿಸಿ ಅಂತ. ಜಾರಕಿಹೊಳಿ ಪ್ರಭಾವಿ ಇದ್ದಾರೆ, ಹೀಗಾಗಿ ತನಿಖೆಯ ವಿಚಾರದಲ್ಲಿ ಅವರು ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಹೇಳಿ ಯುವತಿ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ನನಗೆ ಬದುಕಬೇಕೋ ಸಾಯ್ಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಮಾಧ್ಯಮದವ್ರಿಗೆ ನಾನು ಒಂದು ಹೇಳ್ತೀನಿ, ಏನೇ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕರೂ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವು ಪರಿಗಣಿಸಿ ಆಮೇಲೆ ಈಚೆ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇನು 2ನೇ ತಾರೀಕು ನಮ್ದು ಸಿ ಡಿ ರಿಲೀಸ್ ಆಗುತ್ತೆ. ಆದ ದಿನ ನನಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾಕಪ್ಪ ಯಾರು ಇದನ್ನು ಮಾಡಿದ್ದು ಅಂತ ಒಂದು ಇದು ಐಡಿಯಾ ಕೂಡ ಇರಲಿಲ್ಲ. ನಾನು ಭಯದಲ್ಲಿ ನಾನು ಮಾಧ್ಯಮದಲ್ಲೆಲ್ಲ ಬರ್ತಿತ್ತಲ್ಲ, ಆ ಒಂದೇ ಒಂದು ಕಾರಣದಿಂದ ನಾನೇನು ಮಾಡಿದೆ, ನನಗೆ ಮಾಧ್ಯಮದಲ್ಲಿ ಗೊತ್ತಿದ್ದು ನರೇಶ್ ಅನ್ನೋರು. ನಾನು ನರೇಶ್ ಅಣ್ಣನಿಗೆ ಫೋನ್ ಮಾಡಿದೆ, ಮಾಡಿಬಿಟ್ಟು ಅಣ್ಣ ಹಿಂಗೆಲ್ಲ ಬರ್ತಾ ಇದೆ, ಏನನ್ನ ಇದೆಲ್ಲ, ನಾನು ನಿಮ್ಗೆ ಮುಂಚೆನೆ ಹೇಳಿದೆ ನೀವು ನ್ಯಾಯ ಕೊಡಿಸ್ತೀನಿ ಅಂದಿದ್ರಿ, ನೋಡಿ ಇವಾಗೆಲ್ಲ ಹಿಂಗಾಗ್ಬಿಡ್ತು, ನಾನೇನು ಮಾಡಲಿ ಅಣ್ಣ ಇವಾಗ ಅಂತಂದರು ಅಂತ ನಾನು ಅಂದೆ. ಅದಕ್ಕೆ ಅಣ್ಣ ಅಂತಂದರು ತಲೆ ಕೆಡಿಸ್ಕೊಳ್ಬೇಡ, ನಾನು ತುಂಬ ಚಿಕ್ಕವನು ಈ ವಿಷಯದಲ್ಲಿ, ಇದೆಲ್ಲ ತುಂಬ ಪೊಲಿಟಿಕಲ್ ಸಪೋರ್ಟ್ ಬೇಕಾಗುತ್ತೆ, ಇದಕ್ಕೆ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಲೀಡರ್ಸ್ ಹತ್ರ ಮಾತಾಡೋಣ, ಸಿದ್ದರಾಮಯ್ಯನವ್ರ ಹತ್ರ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರ ಹತ್ರನೂ ಮಾತಾಡೋಣ, ನಿನಗೆ ನ್ಯಾಯ ಸಿಗುತ್ತೆ
ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ ನನಗೊಂದು ಧೈರ್ಯ ಹೇಳಿದ್ರು. ಅದಕ್ಕೆ ನಾನು ಸರಿ ಅಣ್ಣ ಇವಾಗ ಏನು ಮಾಡಲಿ ನಾನು ಅಂತ ಕೇಳಿದೆ. ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿ ಪಿಕ್ ಮಾಡ್ತೀನಿ ನಿನ್ನನ್ನು. ನನಗಿರೋ ಕಾಂಟ್ಯಾಕ್ಟ್ಸ್ನ ಬಳಸ್ಕೊಂಡು ನಾನು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಣ್ಣ ಹೇಳಿದ್ರು. ನಾನಿರೋ ಪ್ಲೇಸ್ ಹೇಳಿದೆ. ಅಣ್ಣ ಅಲ್ಲಿಗೆ ಬಂದರು. ಬಂದುಬಿಟ್ಟು ಅವ್ರು ಹೇಳ್ತಾರೆ ನನಗೆ, ನಾವಿವಾಗ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮನೆ ಹತ್ರ ಹೋಗೋಣ. ನನಗೆ ಬದುಕಬೇಕೋ ಸಾಯ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಮಾಧ್ಯಮದವ್ರಿಗೆ ನಾನು ಒಂದು ಹೇಳ್ತೀನಿ, ಏನೇ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕರೂ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀವು ಪರಿಗಣಿಸಿ ಆಮೇಲೆ ಈಚೆ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಇದೇನು 2ನೇ ತಾರೀಕು ನಮ್ಮ ಸಿ ಡಿ ರಿಲೀಸ್ ಆಗುತ್ತೆ. ಆದ ದಿನ ನನಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾಕಪ್ಪ ಯಾರಿದನ್ನು ಮಾಡಿದ್ದು ಅಂತ ಒಂದು ಇದು ಐಡಿಯಾ ಕೂಡ ಇರಲಿಲ್ಲ. ನಾನು ಭಯದಲ್ಲಿ ನಾನು ಮಾಧ್ಯಮದಲ್ಲೆಲ್ಲ ಬರ್ತಿತ್ತಲ್ಲ, ಆ ಒಂದೇ ಒಂದು ಕಾರಣದಿಂದ ನಾನೇನು ಮಾಡಿದೆ, ನನಗೆ ಮಾಧ್ಯಮದಲ್ಲಿ ಗೊತ್ತಿದ್ದು ನರೇಶ್ ಅನ್ನೋರು. ನಾನು ನರೇಶ್ ಅಣ್ಣನಿಗೆ ಫೋನ್ ಮಾಡಿದೆ. ಮಾಡಿಬಿಟ್ಟು ಅಣ್ಣ ಹಿಂಗೆಲ್ಲ ಬರ್ತಾ ಇದೆ, ಏನನ್ನ ಇದೆಲ್ಲ, ನಾನು ನಿಮ್ಗೆ ಮುಂಚೆನೇ ಹೇಳಿದೆ ನೀವು ನ್ಯಾಯ ಕೊಡಿಸ್ತೀನಿ ಅಂದಿದ್ರಿ, ನೋಡಿ ಇವಾಗೆಲ್ಲ ಹಿಂಗಾಗ್ಬಿಡ್ತು, ನಾನೇನು ಮಾಡಲಿ ಅಣ್ಣ ಇವಾಗ ಅಂತಂದರು ಅಂತ ನಾನು ಅಂದೆ. ಅದಕ್ಕೆ ಅಣ್ಣ ಅಂತಂದರು ತಲೆ ಕೆಡಿಸ್ಕೊಳ್ಬೇಡ, ನಾನು ತುಂಬ ಚಿಕ್ಕವನು ಈ ವಿಷಯದಲ್ಲಿ, ಇದೆಲ್ಲ ತುಂಬ ಪೊಲಿಟಿಕಲ್ ಸಪೋರ್ಟ್ ಬೇಕಾಗುತ್ತೆ ಇದಕ್ಕೆ. ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಲೀಡರ್ಸ್ ಹತ್ರ ಮಾತಾಡೋಣ, ಸಿದ್ದರಾಮಯ್ಯನವ್ರ ಹತ್ರ ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ಬರ ಹತ್ರನೂ ಮಾತಾಡೋಣ, ನಿನಗೆ ನ್ಯಾಯ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ ನನಗವ್ರು ಧೈರ್ಯ ಹೇಳಿದ್ರು. ಅದಕ್ಕೆ ನಾನು ಸರಿ ಅಣ್ಣ ಇವಾಗ ಏನು ಮಾಡಲಿ ನಾನು ಅಂತ ಕೇಳಿದೆ. ನೀನು ಎಲ್ಲಿದ್ಯಾ ಹೇಳು, ನಾನು ಅಲ್ಲಿ ಪಿಕ್ ಮಾಡ್ತೀನಿ ನಿನ್ನನ್ನು. ನನಗಿರೋ ಕಾಂಟ್ಯಾಕ್ಟ್ಸ್ನ ಬಳಸ್ಕೊಂಡು ನಾನು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಣ್ಣ ಹೇಳಿದ್ರು. ನಾನಿರೋ ಪ್ಲೇಸ್ ಹೇಳಿದೆ. ಅಣ್ಣ ಅಲ್ಲಿಗೆ ಬಂದರು. ಬಂದುಬಿಟ್ಟು ಅವ್ರು ಹೇಳ್ತಾರೆ ನನಗೆ, ನಾವಿವಾಗ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮನೆ ಹತ್ರ ಹೋಗೋಣ. ನನಗೆ ಬದುಕಬೇಕು. ಸೊ ಮತ್ತೊಂದು ವಿಡಿಯೋದಲ್ಲಿ ಯುವತಿ ಇಷ್ಟೆಲ್ಲ ವಿಚಾರಗಳನ್ನು ಮಾತಾಡಿರುವಂಥದ್ದು ಅಂದರೆ ಇದರಲ್ಲಿ ಪ್ರಮುಖವಾಗಿ ನರೇಶ್ ಗೌಡ ಹೆಸರನ್ನೇ ಯುವತಿ ಪ್ರಸ್ತಾಪಿಸಿರೋದು. ಮಾಧ್ಯಮದಲ್ಲಿ ನನಗೆ ನರೇಶ್ ಗೌಡ ಗೊತ್ತಿದ್ರು. ಮೊದಲಿಗೆ ವಿಡಿಯೋ ಮಾರ್ಚ್ 2ನೇ ತಾರೀಕು ಏನು ರಿಲೀಸ್ ಆಯಿತು ಅದು ರಿಲೀಸ್ ಆಗ್ತಿದ್ದ ಹಾಗೆ ನಾನು ಮೊದಲಿಗೆ ಅವರನ್ನು ಸಂಪರ್ಕ ಮಾಡಿದೆ. ಅದಾದ ನಂತರದ ಬೆಳವಣಿಗೆಗಳು ಇದಿಷ್ಟು, ನನಗೆ ಭಯ ಆಗ್ತಾ ಇದೆ ಅಂಥೇಳಿ ಯುವತಿ ಮತ್ತೊಂದು ವಿಡಿಯೋವನ್ನು ಬಿಟ್ಟಿದ್ದಾರೆ.